ಚಿಕ್ಕೋಡಿಯಲ್ಲಿ ಗುರುವಾರ ರೈತ ಮಹಿಳಾ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಿಸಾನ್ ಗೋಷ್ಠಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿದರು. ರೈತ ಮಹಿಳೆಯರು ಕುಟುಂಬ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಕೃಷಿ ಚಟುವಟಿಕೆಗಳ ಜೊತೆಗೆ ಸರ್ಕಾರದ ಯೋಜನೆಗಳ ಸದ್ಬಳಕೆ ಮಾಡಿಕೊಂಡು ಕಿರು ಉದ್ದಿಮೆಗಳನ್ನು ಪ್ರಾರಂಭಿಸಿ ಆರ್ಥಿಕ ಸ್ವಾವಲಂಬನೆ ಹೊಂದಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಪಟ್ಟಣದ ಲೋಕೋಪಯೋಗಿ ಇಲಾಖೆ ಸಭಾಭವನದಲ್ಲಿ ಗುರುವಾರ ಜಿಲ್ಲಾ ಪಂಚಾಯಿತಿ ಮತ್ತು ಚಿಕ್ಕೋಡಿ ತಾಲೂಕು ಕೃಷಿ ಇಲಾಖೆಗಳ ಸಹಯೋಗದಲ್ಲಿ 2020-21 ಸಾಲಿನ ಆತ್ಮ ಯೋಜನೆಯಡಿ ರೈತ ಮಹಿಳಾ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಿಸಾನ್ ಗೋಷ್ಠಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೃಷಿ ಉತ್ಪನ್ನಗಳ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ವಿಶೇಷ ಯೋಜನೆಯೊಂದನ್ನು ರೂಪಿಸುತ್ತಿದ್ದು, 2022 ಒಳಗಾಗಿ ಅದರ ಲಾಭ ಕೃಷಿಕರಿಗೆ ದೊರಕಲಿದೆ. ಕೃಷಿಕ ಮಹಿಳೆಯರು ಕಿರು ಉದ್ದಿಮೆಗಳನ್ನು ಪ್ರಾರಂಭಿಸಲು ವಿವಿಧ ಇಲಾಖೆಗಳು ಸಬ್ಸಿಡಿಯೊಂದಿಗೆ ಸಾಲ ಸೌಲಭ್ಯ ನೀಡುತ್ತಿದ್ದು, ಅದರ ಸದ್ಬಳಕೆ ಮಾಡಿಕೊಳ್ಳಬೇಕು. ಕೃಷಿಕ ಮಹಿಳೆಯರು ಲಘು ಉದ್ದಿಮೆಗಳಲ್ಲಿ ಉತ್ಪಾದಿಸಿದ ಹಪ್ಪಳ, ಶಾಂಡಿಗೆ, ಶಾವಿಗೆ, ಉಪ್ಪಿನಕಾಯಿ, ಚಟ್ನಿ ಮೊದಲಾದವುಗಳನ್ನು ಜ್ಯೋತಿ ಬಜಾರ್ ಮೂಲಕ ಮಾರಾಟ ಮಾಡಿಕೊಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ಶಶಿಕಲಾ ಜೊಲ್ಲೆ ಹೇಳಿದರು. ಏನಂದ್ರೆ ಯುನೈಟೆಡ್ ನೇಷನ್ ಅವರು, ನಾವೆಲ್ಲರೂ ಮಹಿಳಾ ದಿನಾಚರಣೆ ಮಾಡ್ತೀವಿ, ನಿಮಗೂ ಎಲ್ಲರಿಗೂ ಗೊತ್ತು. ಯಾವ ತಿಂಗಳೊಳಗೆ ಮಾಡ್ತೇವೆ? ಮಾರ್ಚ್ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ 8 ಮಾರ್ಚ್ಗೆ ನಾವೆಲ್ಲರೂ ಮಾಡ್ತೇವೆ. ಆದರೆ ಇವತ್ತು ನಿಮಗೆ ವಿಶೇಷ ಅನ್ಸಂಗಿಲ್ಲ, ರೈತರ ಬಗ್ಗೆ, ಅದು ರೈತ ಮಹಿಳೆಯರ ಬಗ್ಗೆ ನಾವು ಇವತ್ತು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಯುನೈಟೆಡ್ ನೇಷನ್ದವರು ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ, ಹಳ್ಳಿಗಳಲ್ಲಿ ಇದ್ದೀವಿ ಆ ಹಳ್ಳಿ ಹೆಣ್ಮಕ್ಳ ದಿನಾಚರಣೆ ಅಂತ ಮಾಡ್ತಾ ಇದ್ರು. ಆದರೆ ಭಾರತ ಸರ್ಕಾರ ಇವತ್ತಿನ ದಿವಸ ಅಕ್ಟೋಬರ್ 15 ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದರು, ಇದು ಬರೀ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನಾಚರಣೆ ಆಗಬಾರ್ದು, ಇದು ಮಹಿಳಾ ಕಿಸಾನ್ ದಿವಸ ಆಗಬೇಕು ಅಂತ ಹೇಳಿದರು. ಮಹಿಳಾ ಕಿಸಾನ್ ದಿವಸ ಇದು ಹಿಂದಿ ಶಬ್ದ ಬಂತು, ಆದರೆ ಇದರ ಅರ್ಥ ಏನು, ರೈತ ಮಹಿಳೆಯರದ್ದೇ ದಿನಾಚರಣೆ ಆಗಬೇಕು ಅಂಥೇಳಿ ಈ ಅಕ್ಟೋಬರ್ 15 ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರದಿಂದ ಇದನ್ನು ರೈತ ಮಹಿಳೆಯರ ದಿನಾಚರಣೆ ಅಂತ ಶುರು ಮಾಡಿದರು. ಈಗಾಗಲೇ ಮಂಜುನಾಥ್ ಅವರು ಪ್ರಾಸ್ತಾವಿಕವಾಗಿ ಹೇಳಬೇಕಾದ್ರೆ ಹೇಳಿದ್ರಲ್ಲ, 100% ಶೇಕಡ 80% ನೀವು ಮಹಿಳೆಯರು ಅದರಲ್ಲಿ ಎಲ್ಲರೂ ಭಾಗಿಗಳಾಗ್ತೀರಿ, ಆದರೆ ಇನ್ನೂ ತನಕ ನಮ್ಮನ್ನು ಯಾರೂ ಕೇಳಿದ್ದಿಲ್ಲ. ರೈತ ಅಂತಂದಮೇಲೆ ನನಗೊಂದು ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ, ಅದರಾಗಿಂದೇ ಹೊರಗೆ ಬಂದೇನೆ, ಮಾತಾಡಕತ್ತೇನೆ, ಇಷ್ಟು ಮಾತಾಡಕತ್ತೇನೆ ನಿನ್ನಿಂದ. ಆದರೆ ನೋಡ್ತೆ ಮಕ್ಕಳಿಗೆ ಬೇರೆ ಬೇರೆ ಸ್ಕೀಮ್ಗಳಿದಾವೆ, ಆದರೆ ನಾವು ನೀವು ಭೇಟಿಯಾಗೋದು ಕಲಿಬೇಕಲ್ಲ. ಇವತ್ತು ನಾನು ಕಾರ್ಯಕ್ರಮ, ನಿನ್ನೆ ನಾನು ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಮಂಜುನಾಥ್ ಅವರು ಬಂದು ನಾವು ನಾಳೆ ಈ ಥರ ಮಾಡ್ತಾ ಇದ್ದೀವಿ ಅಂದ್ಕೂಡ್ಲೆ ನಾ ಅವ್ರಿಗೆ ಏನಂತ ಏನೂ ಕೇಳಲಿಲ್ಲ, ನಾಳೆ ನಾನು ಬರಕ್ಕೆ ಅಂತ ಇಷ್ಟ ಹೇಳಿದ್ದು. ಅದಕ್ಕೆ ಅವರಲ್ಲಿ ಆಫೀಸ್ನಾಗ ಮಾಡ್ತಿದ್ರು, ಇನ್ನು ಮೇಡಮ್ ಬರಕತ್ತಾರ ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ಬಂದು ಕೂಡಲೇ ಹೇಳಿದರು, ಇಷ್ಟು ವರ್ಷ ಆದರೆ ಮೇಡಮ್ ನಾವು ಹಿಂಗೆ ಕಾರ್ಯಕ್ರಮ ಯಾವಾಗೂ ಮಾಡಿದ್ದಿಲ್ಲರಿ. ಅದು ಯೋಜನೆಗಳಿರ್ಬೋದು, ಏನಿದ್ರೂ ಸಹಿತ ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಇಲಾಖೆಗಳು ಮತ್ತು ನಾವು ಎಲ್ಲರೂ ಕೂಡಿ ಮಾಡ್ತೇವೆ. ಅದಕ್ಕೆ ನಿಮ್ಮದು ನಮ್ಮದು ಸಂಬಂಧ ಬೆಳೀಬೇಕು. ಇವತ್ತು ನಾನು ಮಾತಾಡುವುದೇ, ನಾಳೆ ನಿಮ್ಮ ನೀವು ಕೆಲಸಕ್ಕೆ ಹೋದ್ರೆ ಅಂದ್ರೆ ಗೊತ್ತಾಗಂಗಿಲ್ಲ. ಈಗೇನು ನೀವು ಸ್ವಸಹಾಯ ಸಂಘಗಳು ಮಾಡಿದ್ದೀರಿ, ಕೃಷಿ ಇಲಾಖೆಗೆ ನೀವು ನೋಂದಿದ್ದೀರಿ, ಮುಂದೆ ನಿಮಗೆ ಏನಾದರೂ ನಮ್ಮ ಇಲಾಖೆಯಲ್ಲಿ ಬೇಕಿದ್ರೂ ಸಹಿತ ಅವ್ರಿಗೆ ಹೇಳಿದ್ರೆ ಅವ್ರು ನಮಗೆ ಸಂಪರ್ಕ ಮಾಡಿ ನಿಮಗೆ ಅಲ್ಲಿ ಕಳಿಸುವಂಥದ್ದು. ಯಾಕಂದರೆ ಈ ಕಾರ್ಯಕ್ರಮ ಕೂಡ ನನ್ನ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಮತ್ತು ಕೃಷಿ ಇಲಾಖೆ 3 ಜನ ಕುಡ್ಕೊಂಡು ಮಾಡುವಂಥದ್ದು. ನನ್ನ ಇಲಾಖೆಗೆ ಬರುವಂಥ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು, ಇಲ್ಲಿ ಕೃಷಿ ಇಲಾಖೆಗೆ ಬರುವಂಥ ಸ್ತ್ರೀ ಶಕ್ತಿ ಸಂಘಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಗೆ ಬರುವಂಥ ಸ್ತ್ರೀ ಶಕ್ತಿ ಸಂಘಗಳು, ಅದರಲ್ಲಿ ನೀವೆಲ್ಲರೂ ಮಿಕ್ಸ್ ಅದಿರಿ, ಒಂದೇ ಸಂಘದಾಗ ಅಂತಿಲ್ಲ, ನೀವೆಲ್ಲರೂ ಬೇರೆ ಬೇರೆ 2-3 ಸಂಘಕ್ಕೂ ಕೂಡ ನೀವು ಮೆಂಬರ್ ಆಗಿದ್ದೀರಿ. ಹಂಗಾಗಿ ಎಲ್ಲ ಇಲಾಖೆ ಒಳಗೆ ಏನೇನು ಸ್ಕೀಮ್ಗಳದಾವ ಅದನ್ನ ನಿಮ್ಮ ತನಕ ಮುಗಿಸುವಂಥ ಒಂದು ಪ್ರಾಮಾಣಿಕ ಕಾರ್ಯವನ್ನ ಈ ನಮ್ಮ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಈಗ ಹೇಳಿದ್ರು ಆತ್ಮ ನಿರ್ಭರ ಅಂತ ಹೇಳಿ ಒಂದು ಯೋಜನೆ. ಈಗ ನಾವೆಲ್ಲ ಕರೋನಾ ಇದ್ದಲ್ಲ ಮಾರ್ಚ್ದಿಂದ, ಈಗ ಮಾರ್ಚ್ದಿಂದ ಇಲ್ಲಿವರೆಗೂ ನಾವೆಲ್ಲರೂ COVID-19 ಅಂತ ಹೇಳಿ ಶಾಲೆ ಇಲ್ಲ, ಬೇರೆ ಬೇರೆ ಬಿಸ್ನೆಸ್ಗಳಿಲ್ಲ, ಈಗ ಒಂದೊಂದು ಶುರುವಾಯಿತು, ಎಷ್ಟೋ ಜನ ನಾವು ನುಕ್ಸಾನ್ ಆಗೈತೆ, ವ್ಯಾಪಾರಸ್ಥರಿಗೆ ನುಕ್ಸಾನ್ ಆಗೈತೆ, ಬಿಸ್ನೆಸ್ ಮ್ಯಾನ್ಗಳಿಗೆ ನುಕ್ಸಾನ್ ಆಗೈತೆ, ರೈತರಿಗೂ ಒಂಥರ ನುಕ್ಸಾನ್ ಆಯಿತು. ಏನಂದ್ರೆ ಹೋದ ವರ್ಷವೂ ಮಹಾಪುರ ಬಂತು, ಈಗ ಕರೋನಾ ಬಂತು ಬಂತು ಅನ್ನೋಷ್ಟೊತ್ತಿಗೆ ಮತ್ತೆ ಮಳೆ ಶುರುವಾಯಿತು, ಈಗೂ ಕೂಡ ನಿಮ್ಮ ಬೆಳೆ ಹಾನಿಯಾಗಿರುವಂಥದ್ದೇ. ಆದರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದರ ಬಗ್ಗೆ ರಿಪೋರ್ಟ್ ಎಲ್ಲಾನು ನಾವು ಏನು ಮಾಡಿವೆ, ಈಗ ರೆಡಿ ಮಾಡಿ ಕಳಿಸ್ರಿ ಅಂತಕ್ಕಂಥದ್ದನ್ನು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಎಲ್ಲರಿಗೂ ಕೂಡ ಹೇಳಿದ್ದೀವಿ. ಅದರ ಜೊತೆಗೆ ಯಾಕಂದರೆ ಪ್ರಕೃತಿ ಮುಂದೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೆ
ನಿಮ್ಗೆಲ್ಲರಿಗೂ ಗೊತ್ತೈತಿ, ರೇಷನ್ ಕೊಡುವಂಥದ್ದು ಮಾಡಿದ್ರು ಇಲ್ಲ. ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅವ್ರಿಗೂ ಸಹಿತ ರೇಷನ್ ಕೊಡಬೇಕು ಅಂತ ಮಾರ್ಚ್ನಿಂದ ನವೆಂಬರ್ವರೆಗೂ ಮಾಡಿದ್ರು. ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳು ನಿಮ್ಮ ಹೆಸರು ಮ್ಯಾಗ 500 ರೂಪಾಯಿ ಜಮಾ ಆದೂ ಇಲ್ಲ ಆಗಿದವಿಲ್ಲ. ನೀವೇನು ಜನಧನ್ ಅಕೌಂಟ್ ಖಾತೆ ಓಪನ್ ಮಾಡಿದರೆ 3 ತಿಂಗಳದ 1500 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಮಾಡುವಂಥದ್ದು ಯಾಕದು ಎಲ್ಲರಿಗೂ ಯಾಕಾಗಲಿಲ್ಲ? ಕೆಲವೊಬ್ಬರಿಗೆ ಮಾತ್ರ 1000 ಬಂತು, ಆದ್ರೆ ನೀವು ಉಳಿದವರು ಏನು ಮಾಡಿದ್ರೆ ಖಾತೆ ಓಪನ್ ಮಾಡ್ಕೊಳ್ಳಲಿಲ್ಲ. ಯಾಕೆ ಖಾತೆ ಓಪನ್ ಮಾಡ್ಕೊಳ್ಳಲಿಲ್ಲ, ಆ ಸ್ಕೀಮ್ ಏನೈತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಆ ಸ್ಕೀಮ್ ಏನೈತೆ ಅನ್ನೋದು ನಿಮಗೆ ಗೊತ್ತಾಗಿದ್ರೆ ನಿಮ್ಮ ಹೆಸರು ಮೇಲೆ ಆ ದುಡ್ಡು ಬರ್ತಿತ್ತು, ನಿಮಗೂ ಕೂಡ ಅದರ ಲಾಭ ಆಗ್ತಿತ್ತು. ಅದಕ್ಕೆ ನಾನು ಏನು ಹೇಳೋದಂದ್ರೆ, ರೈತ ಮಹಿಳೆ ನೀವು ಆ ಕುಟುಂಬದ ಆಧಾರ ಸ್ತಂಭ ಇದ್ದೀರಿ. ಪ್ರತಿಯೊಂದು ಕುಟುಂಬದ ಆಧಾರ ಸ್ತಂಭ ನಾವು ಹೆಣ್ಮಕ್ಕಳಿದ್ದೀವಿ. ಅದಕ್ಕೆ ಹೇಳ್ತಾರಲ್ಲ, ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತ್ರ ಭೋಜೇಶು ಮಾತಾ ಶಯನೇಶು ರಂಭ ರೂಪೇಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ. ಆರು ಗುರುಗಳು ನಮ್ಮ ಭಾರತೀಯ ಸ್ತ್ರೀಯರಿಗದವು. ಇದರ ಅರ್ಥ ಏನು ಅಂತಂದ್ರೆ, ನೀವು ಯಾರು ಅಕ್ಕ ಮಾತಾಡ್ಬೇಕಾದ್ರೆ ಯಾರು ಮಾತಾಡ್ತಿರ್ಲಿಲ್ಲ, ಒಂದ್ ಮಾತು ಹೇಳಿದ್ರು ಎಲ್ಲರಿಗಿಂತ ಲಘು ಹೇಳೋರು ಯಾರು, ಎಲ್ಲರಿಗಿಂತ ಲಾಸ್ಟ್ ಮಲ್ಕೊಳ್ಳೋರು ಯಾರು, ನೀವು ಇಷ್ಟೆಲ್ಲ ಮಾಡ್ತೀರಿ ಅಂದ್ರೆ ನಿಮಗೇನಿಲ್ಲ ಅಂತ ಕೇಳಿದ್ಮೇಲೆ ಎಲ್ಲರೂ ಪಟ್ಟಣ ಹೇಳಿದ್ರು ನಾವೇನು ಪಗಾರ ಕೇಳಂಗಿಲ್ಲ. ಅದಕ್ಕೆ ಮಾತ್ರ ಧ್ವನಿ ಬಂತು ಅಲ್ಲ, ಎಲ್ಲರಿಗಿಂತ ಲಘು ಹೇಳೋರು ನಾವು, ಲೇಟ್ ಮಲಗವರು ನಾವು. ಆದ್ರೆ ಕಾರ್ಯದಲ್ಲಿ ಅಂದ್ರೆ ಹೆಂಗಂದ್ರೆ, ಆ ಮನಿ ಹ್ಯಾಂಡಲ್ ಮಾಡೋರು, ಆ ಮನಿ ನಡೆಸಕ್ ಗಂಡ ಕಾರಣ ನೀವು ಕಾರಣ ಹೇಳ್ರಿ ನೋಡೋಣ, ನೀವ ನಡೆಸ್ತೀರಿ, ಏನ್ ಯಜಮಾನ್ರಿ ಕಳಿಸ್ತೀರ, ನೀವೇ ಹೋಗ್ತೀರ, ನೀವ್ ಹೋಗ್ತೀರಿ ಜೋಗ್ಲಿ ಹೇಳ್ರಿ, ಯಾರು ನಿಂತ್ಕೊತಿದ್ರು ಏನ್ ತಿಳ್ಕೊಬೇಡಿ, ನೀವ ಹೋಗ್ತೀರ ಅದಿಲ್ಲ, ಯಾಕೆ ಅವ್ರನ್ನ ಕಳ್ಸಂಗಿಲ್ಲ? ಇನ್ನಷ್ಟು 100 ರೂಪಾಯಿ 200 ರೂಪಾಯಿ ಕೊಟ್ಟು ಬರ್ತೈತ್ರಿ, ಅದೇನ್ ತರಬಾರ್ದು ಅಂತ ತರ್ತೈತಿ, ನಮ್ ಹಸನ್ ಮಾಡಕ್ ನಮ್ ಕನ್ನ ನಮ್ ನಡ ಹೋಗ್ತೈತಿ ಅಂತ ಹೇಳ್ತೀವಿ. ಹೌದು ಇದು ನೆವ ಅಷ್ಟ, ಆದ್ರೆ ದುಡ್ಡು ನಾವು ಉಳಿತಾಯ ಮಾಡ್ಬೇಕಾಗಿರ್ತೈತಿ, ಅದಕ್ಕೆ ನೀವು ಹೋಗ್ತೀರಿ. ಆಮೇಲೆ ರೊಕ್ಕ ಯಾರ ಕಡೆ ಕೇಳ್ತೀರಿ, ಹೋಗೋಮಂತ ಯಾರ ಕಡೆ ಕೇಳ್ತೀರಿ, ನಾ ಸಂತೆ ಕೊಡ್ತೇನೆ ರೊಕ್ಕ ಕೊಡು ಅಂತ ಹೇಳ್ತೀರಿ. ಅವ್ರು ಪಾಪ ಒಂದ್ 200 ರೂಪಾಯಿ ಕೊಟ್ಟಾರ, ಹ್ಮ್ 10 ವರ್ಷದ ಹಿಂದೆ 200 ರೂಪಾಯಿ ಕಮ್ಮ 2 ಚೀಲ ಮಾಳವೆ ಬರ್ತಿತ್ತು, ಈಗ 400 ಇದ್ರು ಒಂದ್ ಚೀಲ ಬರಂಗಿಲ್ಲ, ಇನ್ನೊಂದ್ ಚಂಬರ್ ಕೊಟ್ಟಿ ಹೋಗ್ತೇನೆ ಇಲ್ಲಂದ್ರೆ ಇಲ್ಲ. ಪಾಪ ಅವ್ರ ಮ್ಯಾಗಿನ ವಿಷಯ ಕೆಳಗಿನ ವಿಷಯ ನೋಡಿ ಮತ್ತೊಂದು 50 ಕೊಡ್ತಾರ, ಎಷ್ಟಾದ್ರು 200 ಮತ್ತಿದ 50 250 ಅಂತ ಮನೆಯಿಂದ ಹೊರಗೆ ಬೀಳೋದ್ನಾಗ ಒಬ್ಬರ ಎಂದರ ಸಂತೆಗೆ ಹೋಗ್ತಾರೆ, ಆಜುಬಾಜುದವ್ರನ್ನೆಲ್ಲ ಗೆಳತಿಯರನ್ನ ಕರ್ಕೊಂಡು ಸ್ವಸಹಾಯ ಸಂಘದ ಮೆಂಬರ್ನ ಕರ್ಕೊಂಡು ಸಂತೆಗೆ ಹೋಗ್ತೇವೆ. ಹೋಗೋ ಮುಂದೆ ಮಾತಾಡೋದೇನು ಧಾರಾವಾಹಿ, ಯಾವ ಧಾರಾವಾಹಿ ಅದಾವ ನಂಗೆ ಗೊತ್ತಿಲ್ಲ, ನಾ ಟಿವಿ ಧಾರಾವಾಹಿ ನೋಡಿ 11 ವರ್ಷ ನಂಗೆ ನೋಡಕ್ ಟೈಮು ಇಲ್ಲ, ಬರೀ ಬಾತ್ಮಿ ಅಷ್ಟೇ ನೋಡೋರು. ಅದಕ್ಕೆ ಈಗ ಯಾವ ಸದ್ಯ ಧಾರಾವಾಹಿ ಅದಾವ ಅದನ್ನ ನೋಡ್ಕೊತ ಹೋಗ್ತೀರಿ, ಅದ್ರ ಭಗವತಿ ಹೆಂಗಿದ್ದಣ್ಣ ಅದಕ್ಕೆ ಶಶಿ ಹೆಂಗ್ ಮಾಡ್ತಿದ್ಲು ಆ ಗಂಡ ಹಿಂಗ ಹಂಗ ಮಾತಾಡ್ಕೊತ ಹೋಗ್ತೀವಿ. ಸಂತ ಪ್ರತಿಯೊಂದು ಬೆಳೆ ದ್ವಿಗುಣ ಬೆಲೆಗೆ ಮಾರಾಟ ಆಗಬೇಕು ಅನ್ನುವಂತ ಒಂದು ಸ್ಕೀಮ್ ಈಗ ತಯಾರಾಗತ್ತೆ. ಅಂದ್ರೆ ನೀವು ಬೆಳೆದಂತ ಬೆಳೆ ಈಗ ನೀವು ಒಂದ 100 ರೂಪಾಯಿ ನೀವು ಕೊಡ್ತಿದ್ರಿ ಅಂತಂದ್ರೆ ಅದು ಡಬಲ್ ಆಗಿರ್ಬೇಕು. ಆ ಯಾವುದೇ ಬೆಳೆ ಕೂಡ ಡಬ್ಲಿಂಗ್ ಆಫ್ ಇನ್ಕಮ್ ಅಂತ ಹೇಳಿ ಹೇಳ್ತಾರೆ, ಅದನ್ನ ದ್ವಿಗುಣ ರೂಪದಲ್ಲಿ ಆ ರೈತರಿಗೆ ಮಾರಾಟ ಆಗ್ಬೇಕು ಅನ್ನುವಂತಹ ಒಂದು ಒಂದು ಪ್ಲಾನ್ ಮಾಡಕತ್ತ. ಇದು ಯಾಕೆ ಹೇಳಕತ್ತೇನೆ ಅಂತಂದ್ರೆ, 2018 ನಾನು ಕೂಡ ಆ ಒಂದು ಸೆಮಿನಾರ್ಗೆ ದಿಲ್ಲಿಗೆ ಹೋಗಿದ್ದೆ. ಆ ದಿಲ್ಲಿಗೆ ಹೋದಾಗ ಪ್ರಧಾನಮಂತ್ರಿಗಳು 4 ತಾಸು ಪ್ರತಿಯೊಂದು ರಾಜ್ಯದಿಂದ 3 ಮಂದಿನ ಕರೆಸಿದ್ರು, ಅದರೊಳಗೆ ನಾನು ಇದ್ದೆ, ಈ ಭಾಗದ ಸಂಸದರಾದಂಥ ಅಣ್ಣ ಸಾಹೇಬ್ ಚೊಲ್ಲೆ ಅವರು ಇದ್ರು. ಅಲ್ಲಿ ನಾವು 4 ತಾಸು ಕೂತಾಗ ಯಾವ ರೀತಿ ನಮ್ಮ ದೇಶದಲ್ಲಿ ಬೆಳೆದಂಥ ರೈತರಿಗೆ ಡಬಲ್ ಇನ್ಕಮ್ ಆಗ್ಬೋದು ಅನ್ನೋದು ಒಂದು ಪ್ಲಾನ್ ರೆಡಿ ಮಾಡಕ್ಕೆ. ಅವಾಗ ನೀವು ಒಟ್ಟ ಕಾಳಜಿ ಮಾಡಬೇಡ್ರಿ, ಇನ್ನು ಬರ್ತಕ್ಕಂಥ ತೀರ್ಮಾನದೊಳಗೆ ಬಹಳಷ್ಟು ಒಳ್ಳೆ ರೀತಿಯಿಂದ ರೈತರಿಗೋಸ್ಕರ ಪ್ರಧಾನಮಂತ್ರಿಗಳು ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಳ್ಳೆ ರೀತಿಯಾಗಿ ನಮ್ಮ ಸಲುವಾಗಿ ರೈತರ ಸಲುವಾಗಿ ಅನೇಕ ಯೋಜನೆಗಳನ್ನು ತರ್ತಾರೆ. ಇಷ್ಟು ದಿವಸ ನಾವು ರೈತರಿಗೆ ಹೇಳ್ಕೋತ ಬಂದ್ವಿ ಸಾಲ ಮನ್ನಾ ಮಾಡ್ತೀವಿ, ಆದ್ರೆ ಪ್ರಧಾನಮಂತ್ರಿಗಳು ಡೈರೆಕ್ಟ್ ಆಗಿ 6000 ನಿಮ್ಮ ಖಾತೆಗೆ ಹಾಕೋದು ಮಾಡಿದ್ರು ಇಲ್ಲ. ನಿಮ್ಗೆ ಎಷ್ಟು ಮಂದಿಗೆ ಗೊತ್ತೈತಿ ಕಿಸಾನ್ ಸಮ್ಮಾನ್ ಯೋಜನೆ ಒಳಗ ನೋಡ್ರಿ ಎಷ್ಟು ಮಂದಿಗೆ ಗೊತ್ತೈತಿ, ಭಾಳ ಅಂದ್ರೆ ಎನಿಷ್ಟು ಒಂದು 10-20 ಮಂದಿಗೆ ಗೊತ್ತೈತಿ. ನೀವೆಲ್ಲ ಹೆಣ್ಮಕ್ಳಿಗೂ ಗೊತ್ತಿರಬೇಕು, ಪ್ರತಿ ವರ್ಷ ನಮ್ಮ ಪ್ರಧಾನಮಂತ್ರಿಗಳು ರೈತರ ಖಾತೆಗೆ 3 ಕಂತಿನಲ್ಲಿ 2,000 2,000 2,000 2,000 6,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ.
ರೂಪಾಯಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ನಮ್ಮ ರೈತರ ಖಾತೆಗೆ ಹಾಕ್ತಾರೆ. ಮೊದಲು ಸಣ್ಣ ರೈತರು ಅಂತಿದ್ರು, ಈಗ ಆದರ ಏನು ಇಲ್ಲ, ಯಾರೋ ರೈತರು ಇದ್ರು ನಿಮಗೆ 6000 ರೂಪಾಯಿ. 6000 ರೂಪಾಯಿ ಅಂತ ಕಟ್ಟದವೇನ್ರಿ? ನಿಮಗೆ ಬಿತ್ತನೆ ಮಾಡಬೇಕಾದ್ರೆ ಏನೋ ಅರ್ಚನೆ ಇದ್ರೆ 6000 ಅದೇ ಬಂತೋ ಇಲ್ಲ, ಅದಕ್ಕಿಂತ ಒಂದು ಹೆಚ್ಚು ಮುಂದೆ ಹೋಗು. ಈಗ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಯಡಿಯೂರಪ್ಪಜಿಯವರ ನೇತೃತ್ವದ ಸರ್ಕಾರ ಬಂತು. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಯಡಿಯೂರಪ್ಪಜಿಯವರು ಆದ್ಮೇಲೆ ಯಡಿಯೂರಪ್ಪ ಅವರು ರೈತರ ಕಣ್ಮನಿ, ರೈತರಿಗೋಸ್ಕರನೇ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದಂತವರು ಅಂತ ಹೇಳಿ ನಾವೆಲ್ಲರೂ ಕೇಳ್ತೀವಿ. ಪ್ರಧಾನಿಗಳು 6000 ಹಾಕಿದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಮತ್ತೆ 4000 ರೂಪಾಯಿ ಹಾಕಿದ್ರು. ಅಂದ್ರೆ ಎಷ್ಟು 1000 ಆಯ್ತು ಟೋಟಲ್ ವರ್ಷಕ್ಕ? 10000 ಆಯ್ತು. ಈಗ ನೋಡ್ರಿ, ನಾವೆಲ್ಲರೂ 10000 8000 ಅಂತೇವೆ. ಇಲ್ಲಿ ಒಂದ್ ಸ್ವಲ್ಪ ವಯಸ್ಸಾದವರದ ನಾವೆಲ್ಲ ಕಲ್ತವರದೇವ್, ನಮಗ ಒಂದ್ ಸರ್ತೆ ಲೆಕ್ಕ ಬರಕ್ಕಿಲ್ಲ. ಆದ್ರೆ ರೈತ ಮಂಡಳಿ ಕೇಳ್ರಿ, ಒಂದ 100 ಅಂದ್ರ 5.20 ಅಂತ ಹೇಳ್ತಾರಲ್ಲ, ನನಗೆ ಸಣ್ಣಗಿರ್ತ ಕೇಳಿ ಗೊತ್ತೈತೆ. 4.20, 2.20 ಅಂದ್ರ 2.20 ಅಂದ್ರ 40 ರೂಪಾಯಿ, ಹಿಂಗೇನೋ ಅವ್ರ ಲೆಕ್ಕ ಹೇಳ್ತಾರೆ. ಆ ರೀತಿ 10000 ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ ನಮ್ಮ ರೈತರ ಖಾತೆಗೆ ಬರ್ತೈತೆ. ಇದು ಎಷ್ಟು ಮಂದಿಗೆ ಗೊತ್ತಿಲ್ಲ, ಇವತ್ತು ಗೊತ್ತು ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಹೋಗಿ ನಿಮ್ಮ ಯಜಮಾನ್ರಿಗೆ ಕೇಳಿ, ಅವ್ರಿಗೆ ಬಂದಿದ್ದಿಲ್ಲ ಅಂತಂದ್ರೆ ಮಾಹಿತಿ ಕೊಡ್ರೆ, ಅದನ್ನು ಮಾಡಿಸೋಂಥ ಕೆಲಸ ನಮ್ಮ ಕೃಷಿ ಇಲಾಖೆಯಿಂದ ನಮ್ಮ ಅಧಿಕಾರಿಗಳು ಮಾಡಿಸ್ತಾರೆ. ಹಿಂಗ ಸಣ್ಣ ಸಣ್ಣ ಹೇಳ್ಕೊತ ಹೋದ್ರೆ ಬಹಳಷ್ಟು ಸ್ಕೀಮ್ಗಳು ಅದಾವ. ಆದ್ರೆ ಎಲ್ಲ ಸಂಸ್ಕಾರಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಏನ್ ಹೇಳಿದ್ರು, ಹಾಲು ನೀವು ಉತ್ಪಾದನೆ
ಸೆರೆ ಬಂದು ಮನೆಗೆ ಹೌದು ಇಲ್ಲ ಇದನ್ನು ಕಂಟ್ರೋಲ್ ಮಾಡುವಂಥದ್ದು ನಮ್ಮ ಹೆಣ್ಮಕ್ಳದ್ದು ಕೂಡ ಕರ್ತವ್ಯ. ನಾವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು, ಒಳ್ಳೆ ಊಟ ಕೊಡಬೇಕು, ಆಮೇಲೆ ಒಳ್ಳೆ ರೀತಿಯಿಂದ ನಾವು ದುಡಿಬೇಕು ಮತ್ತು ನಮ್ಮ ಮನೆತನದ ಜೊತೆಗೆ ಇನ್ನೂ ನಾಲ್ಕು ಜನರಿಗೆ ನಾವು ಎಲ್ಲಾನು ಹೇಳಿ ಸಹಾಯ ಮಾಡುವಂಥದ್ದು ಆಗಬೇಕು. ಹಾಗಂದ್ರೆ ನಮ್ಮ ಕೃಷಿ ಇಲಾಖೆ ನಿಮ್ಮ ಜೊತೆಗದ ಇವತ್ತು ನಾನೇ ಅವ್ರು ನಾವು ಅನೇಕ ದಿನಾಚರಣೆಗಳನ್ನು ಆಚರಣೆ ಮಾಡ್ತೇವೆ. ಬಟ್ ಇದು ಅಕ್ಟೋಬರ್ 15 ಇದು ಒಂದು ವಿಶೇಷವಾದಂಥ ದಿನಾಚರಣೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಯುನೈಟೆಡ್ ನೇಷನ್ನವರು ಇದನ್ನು ಇಂಟರ್ನ್ಯಾಷನಲ್ ಡೇ ಫಾರ್ ರೂರಲ್ ವುಮೆನ್ಸ್ ಅಂಥೇಳಿ ಈಗಾಗಲೇ ಶುರು ಮಾಡಿದರು. ಆದರೆ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ಸನ್ಮಾನ್ಯ ಶ್ರೀ ನೆಚ್ಚಿನ ಪ್ರಧಾನಮಂತ್ರಿಗಳು ಇದನ್ನು ಅಕ್ಟೋಬರ್ 15 ಇದು ನಮ್ಮ ಅಂತಾರಾಷ್ಟ್ರೀಯ ಗ್ರಾಮೀಣ ರೈತ ಮಹಿಳೆಯರ ಒಂದು ದಿನಾಚರಣೆ ಅಂತೇಳಿ ಅದನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಇವತ್ತು ನಾವು ವಿಶೇಷವಾಗಿ ಇದನ್ನು ಚಿಕ್ಕೋಡಿಯಲ್ಲಿ ನಮ್ಮ ಕೃಷಿ ಇಲಾಖೆಯ ಒಂದು ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಈ ಒಂದು ರೈತ ಮಹಿಳೆಯರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ವಿಶೇಷವಾಗಿ ಇವತ್ತು ಕೇಂದ್ರದಲ್ಲಿ ನಮ್ಮ ಕೃಷಿ ಸಚಿವರು ಕೂಡ ವೆಬ್ನಾರ್ ಮುಖಾಂತರ ಮತ್ತು ವಿ ಸಿ ಮುಖಾಂತರ ಬೇರೆ ಬೇರೆ ಎಲ್ಲ ರಾಜ್ಯಗಳ ಒಂದು ಆದರ್ಶ ರೈತ ಮಹಿಳೆಯರನ್ನು ಉದ್ದೇಶಿಸಿ ಮತ್ತು ಅವರ ಜೊತೆಯಲ್ಲಿ ಸಂವಾದವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅಲ್ಲಿ ನನಗೆ ಭಾಳಷ್ಟು ಖುಷಿ ಆಗ್ತದೆ. ನಮ್ಮ ಕರ್ನಾಟಕದ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರ್ನ ಒಬ್ಬ ರೈತ ಮಹಿಳೆ ಆದರ್ಶ ರೈತ ಮಹಿಳೆಯ ಜೊತೆಗೆ ನಮ್ಮ ಕೇಂದ್ರದ ಸಚಿವರು ಇವತ್ತು ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 80% ಕುಟುಂಬಗಳಲ್ಲಿ ನಾವು ರೈತ ಮಹಿಳೆಯರನ್ನು ನೋಡ್ತಾ ಇದ್ದೀವಿ. ಅವರು ಭಾಳಷ್ಟು ಒಳ್ಳೆ ರೀತಿಯಿಂದ ಒಂದು ರೈತ ಏನು ಕಾರ್ಯಗಳಿದ್ದಾವೆ ಅವರ ಯಜಮಾನರ ಜೊತೆಗೆ ಅವರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತೇನು ಇದು ರೈತ ಮಹಿಳೆಯರ ದಿನಾಚರಣೆ, ಇದು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಏನು ಗೊತ್ತಿಲ್ಲದೆ ಇರತಕ್ಕಂಥ ಮಹಿಳೆಯರನ್ನು ಹೊರಗಡೆ ತಂದು ಅವರಿಗೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಅವರ ಬಗ್ಗೆ ಇರ್ತಕ್ಕಂಥ ಯೋಜನೆಗಳು ರೈತ ಇಲಾಖೆ, ಕೃಷಿ ಇಲಾಖೆಯಿಂದ ಇರ್ಬೋದು, ತೋಟಗಾರಿಕೆ ಇಲಾಖೆಯಿಂದ ಇರ್ಬೋದು ಮತ್ತು ವಿಶೇಷವಾಗಿ ನನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇರ್ಬೋದು, ಆರ್ ಡಿ ಪಿ ಆರ್ ಇಲಾಖೆಯಿಂದ ಇರ್ಬೋದು, ಎಲ್ಲ ಇಲಾಖೆಗಳ ಒಂದು ಮಹಿಳೆಯರಿಗೆ ಇರ್ತಕ್ಕಂತಹ ಯೋಜನೆಗಳನ್ನು ಈ ಒಂದು ದಿನಾಚರಣೆಯಲ್ಲಿ ಅವರಿಗೆ ಅದನ್ನು ತಿಳಿಪಡಿಸುವಂಥದ್ದು ಮತ್ತು ಆತ್ಮನಿರ್ಭರ್ ಯೋಜನೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಏನು ಒಂದು ಬೆಳೆ ಇದೆ ಅಂದರೆ ಉದಾಹರಣೆಗೆ ಬೆಳಗಾವಿಯಲ್ಲಿ ನಾವು ಕಬ್ಬು ಜಾಸ್ತಿ ಬೆಳೀತಾ ಇರ್ಬೋದು, ವಿಜಯಪುರ ನೋಡಿದಲ್ಲಿ ಹಾರ್ಟಿಕಲ್ಚರ್ ಬೆಳೆ ಆದಂಥ ಲಿಂಬೆ ಹಣ್ಣು ಇರ್ಬೋದು ಅಥವಾ ದಾಳಿಂಬೆ ಇರ್ಬೋದು, ಅಂತಹ ಯಾವ ಜಿಲ್ಲೆಯಲ್ಲಿ ಯಾವ ಬೆಳೆಯನ್ನು ಬೆಳೀತಾರೋ ಆ ಒಂದು ಬೆಳೆಗೆ ಬೈ ಪ್ರಾಡಕ್ಟ್ಗಳನ್ನು ಮಾಡುವಂತಹ ಯೋಜನೆಗಳನ್ನು ಮತ್ತು ಆ ಬೆಳೆಗೆ ಒಂದು ಬೇರೆ ಹೆಚ್ಚಿನ ಒಂದು ಬೆಲೆ ಬರುವಂಥ ನಿಟ್ಟಿನಲ್ಲಿ ಅದನ್ನು ಪ್ರೊಸೆಸಿಂಗ್ ಮಾಡುವಂಥದ್ದಾಗಲಿ ಅದನ್ನು ಕೂಡ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ. ನಮ್ಮಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಜಾಗೃತಿ ಯೂನಿಟ್ಗಳನ್ನು ನಮ್ಮ ಜಿಲ್ಲೆಯಲ್ಲಿ ಹಾಕುವಂತಹ ಒಂದು ಕಲ್ಪನೆಯನ್ನು ಮತ್ತು ಒಂದು ಪ್ರೊಜೆಕ್ಟನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರೈತ ಮಹಿಳೆಯರು ಕೂಡ ಮತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸ್ವಸಹಾಯ ಸಂಘಗಳು ಅದನ್ನು ಅಳವಡಿಸ್ಕೋಬೇಕು, ಅವರು ಕೂಡ ಇಂಥ ಒಂದು ಕೈಗಾರಿಕೆಗಳಲ್ಲಿ ಅವರು ಮುಂದೆ ಬರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಚರ್ಚೆ ಆಯಿತು. ಇನ್ನೊಂದು ಅಂತಂದರೆ ಸಣ್ಣ ಪುಟ್ಟದಾಗಿ ಶಾವಿಗೆ ಮಷೀನ್ ಇರ್ಬೋದು ಅಥವಾ ರವಾ ಹೊಡೆಯುವಂಥ ಮಷೀನ್ ಇರ್ಬೋದು, ರೊಟ್ಟಿ ಮಷೀನ್ ಇರ್ಬೋದು, ಹಿಟ್ಟಿನ ಗಿರ್ಮಿ ಇರ್ಬೋದು, ರಾಶಿ ಮಷೀನ್ ಇರ್ಬೋದು, ಇದು ಕೂಡ ಸಬ್ಸಿಡಿ ರೂಪದಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಅವರಿಗೆ ಕೊಡುವಂಥದ್ದು ಮತ್ತು ಅವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುವಂಥದ್ದು ಮತ್ತು ಅವರಿಗೆ ಆತ್ಮವಿಶ್ವಾಸ ತುಂಬುವಂತಹ ನಿಟ್ಟಿನಲ್ಲಿ ಒಳ್ಳೆ ರೀತಿಯಿಂದ ಕೃಷಿ ಇಲಾಖೆ ಕೂಡ ಈ ಒಂದು ಕಾರ್ಯವನ್ನು ಮಾಡ್ತಾ ಇದೆ, ನಮ್ಮ ಇಲಾಖೆ ಕಾರ್ಯವನ್ನು ಮಾಡ್ತಾ ಇದೆ ಮತ್ತು ಎರಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಏನು ಯೋಜನೆಗಳ ರೈತರ ಪರವಾಗಿ ಇದಾವೋ ಅದನ್ನೆಲ್ಲನೂ ಕೂಡ ಆ ರೈತ ಮಹಿಳೆಯರಿಗೆ ಇವತ್ತು ತಿಳಿಸಿ ಹೇಳುವಂಥ ಕಾರ್ಯವನ್ನು ಭಾಳಷ್ಟು ಒಳ್ಳೆ ರೀತಿಯಾಗಿ ನಮ್ಮ ಇಲಾಖೆ ಇವತ್ತು ಮಾಡ್ತಾ ಇದೆ. ಅದಕ್ಕೆ ನಾನು ಭಾಗವಹಿಸಿದ್ದು ಕೂಡ ಒಂದು ತುಂಬ ಸಂತೋಷದ ಸಂಗತಿ ಅಂತ ನಾನು ಹೇಳಿದೆ. ಬಿಜಾಪುರದಲ್ಲಿ ಭಾಳಷ್ಟು ಮಳೆ ಆಗ್ತಾ ಇದೆ, ಅದ್ರ ಬಗ್ಗೆ ತಾವು ಏನು ಮೆಸೇಜ್ ತಗೊಂಡಿದ್ದೀರಿ? ಬಿಜಾಪುರದಲ್ಲಿ ಮಳೆ ಆಗ್ತಾ ಇದೆ, ನಮ್ಮ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಬಟ್ ನನಗಿದು ಹುಷಾರದೆ ಇರೋ ಕಾರಣದಿಂದ ನನಗಲ್ಲಿ ಹೋಗೋಕ್ಕಿನ್ನೂ ಕೂಡ ಪರ್ಮಿಷನ್ ಇಲ್ಲ. ಈಗ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಾಳೆ 2 ಗಂಟೆಗೆ ನಾನು ವಿ ಸಿ ಮುಖಾಂತರ ಅಲ್ಲಿ ಅಧಿಕಾರಿಗಳ ಒಂದು ಸಭೆಯನ್ನು ಕರೆದಿದ್ದೀನಿ. ಅದರ ಮುಖಾಂತರ ನಾನು ಈಗಾಗಲೇ ಫೋನ್ನಲ್ಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದು ಅಲ್ಲಿ ಯಾವುದೇ ರೀತಿ ಹಾನಿ ಆದರೂ ಕೂಡ ಜನರಿಗೆ ಮತ್ತು ಜಾನುವಾರುಗಳಿಗೆ ಹಾನಿ ಆಗಬಾರ್ದು ಆ ಒಂದು ದಕ್ಷತೆಯನ್ನು ತಗೋಬೇಕು ಅಂತ ಡಿ ಸಿ ಅವರು
ಮತ್ತು ಏನು ಬೆಳೆ ಹಾನಿಯಾಗಿದೆ, ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಅದರ ಬಗ್ಗೆ ಈಗಾಗಲೇ ನಮ್ಮ ಇದು ಮಳೆ ಮುಗಿದ ಮೇಲೆ ಸರ್ವೆ ಮುಖಾಂತರ ಅದನ್ನು ಕೂಡ ಮಾಹಿತಿ ತಗೊಂಡು ಕಳಿಸ್ರಿ ಅಂತ ಹೇಳಿದ್ವಿ. ಭಾಳಷ್ಟು ಕಡೆಗಳಲ್ಲಿ ಕೆರೆ ಕಟ್ಟೆಗಳು ಒಡೆದು ಹೋಗಿದ್ದಾವೆ ಮತ್ತು ಸಿಟಿಲೂ ಕೂಡ ಭಾಳಷ್ಟು ಸಮಸ್ಯೆ ಆಗಿದೆ. ಅದನ್ನು ಕೂಡ ಡಿ ಸಿ ಮತ್ತು ಅಲ್ಲಿ ಕಮಿಷನರ್ ಜೊತೆ ಮಾತಾಡಿಕೊಂಡು ಅದಕ್ಕೆ ಯಾವುದೇ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಕಾರ್ಯ ಮಾಡಿರಿ ಅಂತ. ತಾವು ಏನಾದರೂ ಸೂಚನೆ ನೀಡಿದಿರಿ ಜಿಲ್ಲಾಧಿಕಾರಿ ಅವರಿಗೆ? ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದೇವೆ, ಈ ರೀತಿ ಜನರಿಗೆ ಜಾನುವಾರುಗಳಿಗೆ ಯಾವುದೇ ಹಾನಿ ಆಗಬಾರ್ದು ಆ ರೀತಿ ದಕ್ಷತೆಯನ್ನು ತಗೊಂಡು ಈಗಾಗಲೇ ರೆಡ್ ಅಲರ್ಟ್ ಅನ್ನು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಪಂಚಾಯತಿಯಲ್ಲಿರ್ಬೋದು, ಸಿಟಿಯಲ್ಲಿರ್ಬೋದು ಅವೇರ್ನೆಸ್ ಕಾರ್ಯಕ್ರಮ ಜನರಿಗೆ ತಿಳುವಳಿಕೆ ಹೇಳುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಬೆಳೆ ಹಾನಿ ಆಗಿರೋದು ಆಮೇಲೆ ಸರ್ವೆ ಮಾಡುವಂಥದ್ದು ಕೂಡ ಗಮನಕ್ಕೆ ತಂದಿದ್ದೀರಿ, ಯಾಕಂದ್ರೆ ಅರ್ಬನ್ ಏರಿಯಾದೊಳಗೆ ಜಾಗ ಕೊರತೆ ಬಾಳ ಐತಿ. ಹಂಗಾಗಿ ಇದು ನನ್ನ ಗಮನಕ್ಕೆ ಇರಲಿಲ್ಲ, ಇವತ್ತನ ಅದನ್ನು ಮಾಹಿತಿ ತಗೋತೇನೆ ಆ ರೀತಿ ಯಾಕಾಗುತ್ತೆ ಅನ್ನೋದು ನೋಡಿ. ಆ್ಯಕ್ಚುಲಿ ಅದು ಎಲ್ಲಿ ಇರಬೇಕಿತ್ತು ಅದೇ ಏರಿಯಾದಲ್ಲೇ ಒಂದು ಬಾಡಿಗೆ ಬಿಲ್ಡಿಂಗ್ ತಗೊಳಕ್ಕೇಳಿ ಅದು ಶಿಫ್ಟ್ ಮಾಡುವಂತ. ಬ್ರಹ್ಮಕುಮಾರಿ ಶಾಂತಕ್ಕ ಅವರು, ನಾವು ದುಡಿಯುವ ಕ್ಷೇತ್ರದಲ್ಲಿ ಶ್ರದ್ಧೆ ಮತ್ತು ಪರಿಶ್ರಮ ಇರಬೇಕು, ಹೊಸತನ ಅಳವಡಿಸಿಕೊಳ್ಳಬೇಕು, ಸುಖ ಶಾಂತಿಯ ಬದುಕು ಬಾಳಬೇಕು, ಖುಷಿಯಿಂದ ಇರುವವರು ಮಾತ್ರ ಕೃಷಿ ಮಾಡಬಲ್ಲರು, ದೇಶದಲ್ಲಿ ಕೃಷಿಕನಿಗೆ ಮಾತ್ರ ಅನ್ನದಾತ ಎಂಬ ಗೌರವ ಪ್ರಾಪ್ತವಾಗಿದೆ, ಯೋಗಿ ಜೀವನ ಕೃಷಿಕರಿಂದ ಮಾತ್ರ ಸಾಧ್ಯ ಎಂದರು. ನಮ್ಮ ಭಾವನೆಗಳು ಕಲುಷಿತಗೊಂಡಾಗ ಪರಿಸರವೂ ಕಲುಷಿತಗೊಳ್ಳುತ್ತದೆ. ನಾವು ಭೂಮಿ ಬೆಳೆಗೆ ವಿಷವಿಕ್ಕಿ ವಿಷವನ್ನು ಸೇವಿಸಿ ಇತರರಿಗೂ ಸೇವಿಸುತ್ತಿದ್ದೇವೆ. ನಾವು ಭಾವಶುದ್ಧರಾಗಿ ಸಂಸ್ಕಾರದಿಂದ ಬೆಳೆ ಬೆಳೆದರೆ ಪರಿಸರ ಸಮತೋಲನ ಸಾಧ್ಯ. ಇದು ಪ್ರತಿ ಕೃಷಿಕ ಕುಟುಂಬದಿಂದ ಆರಂಭವಾಗಬೇಕು. ಕೃಷಿಯಲ್ಲಿ ವೈಜ್ಞಾನಿಕತೆ ಇರಬೇಕು, ಆದರೆ ಭೂಮಿ ಮತ್ತು ಮನುಷ್ಯನ ಆರೋಗ್ಯಕ್ಕೆ ಪೂರಕವಾದ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಬೇಕು. ನಮಗೆ ಬೇಕಾಗುವ ತರಕಾರಿ, ಹಣ್ಣು, ದ್ವಿದಳ ಧಾನ್ಯ, ಆಹಾರ ಧಾನ್ಯಗಳನ್ನು ನಾವೇ ಸಾವಯವ ಪದ್ಧತಿಯಲ್ಲಿ ಉತ್ಪಾದಿಸಿಕೊಳ್ಳುವ ಅಗತ್ಯವಿದೆ ಎಂದು ಸಲಹೆ ನೀಡಿದರು. ಕೃಷಿ ಇಲಾಖೆ DDLI ರೂಡ್ಗಿ AD ಮಂಜುನಾಥ್ ಜನಮಟ್ಟಿ, ಮಾದರಿ ಕೃಷಿಕ ಮಹಿಳೆ ಲಲಿತಾ ಕಮತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಸುಶೀಲಾ ಅಕ್ಕನವರು, ಮಾದರಿ ಕೃಷಿಕ ಮಹಿಳೆ ಅಶ್ವಿನಿ ಕೋತ್, ಮಹಾದೇವಿ, ಅನುಪಮಾ ಮಹಾಜನ್, ಕೃಷಿ ಅಧಿಕಾರಿ ಜಾತಕಾರ್ ಸೇರಿದಂತೆ ನೂರಾರು ಕೃಷಿಕ ಮಹಿಳೆಯರು ಪಾಲ್ಗೊಂಡಿದ್ದರು.